ಮಾತಾಡ್ತೀವಿ, ಏನ್ ತಿಳಿತೀವಿ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಿದವರು ಇವತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಸ್ವತಃವಾಗಿ ಅವರೇ ತಮ್ಮ ಬಾಯಿಂದ ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಎಂಬ ಬಳಿ ಅಂತ ಹೇಳಿದ್ದಾರೆ. ಈ ಎಲ್ಲ ಮೈಂಡ್ ಮಾಸ್ಟರ್ ಮೈಂಡ್ ಅಂದ್ರೆ ನಮ್ಮ ಕೇಂದ್ರದ ಗೃಹ ಸಚಿವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಇದರಿಂದ ನೇರವಾಗಿ ಇದನ್ನು ರಿಮೋಟ್ ಕಂಟ್ರೋಲ್ ಅವರು ಇದನ್ನು ಮಾಡ್ತಾ ಇದ್ರು ಅಂತೇಳಿ ಅವರಾಗಿನ ಒಪ್ಕೊಂಡಿದ್ದಾರೆ. ಮತ್ತು ಮೇಲಾಗಿ ಮರುದಿವಸ ಎಲ್ಲ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟದ್ರೊಳಗೂ ಒಪ್ಕೊಂಡಿದ್ದಾರೆ ಅವ್ರು. ಇನ್ನು ನಾ ಏನು ಹೇಳಿದ್ದೀನಿ ಮೂರು ಸಂದಿದ್ದೆ ಅದರೊಳಗೆ ತಪ್ಪಿಲ್ಲ, ನಾ ಹೇಳ್ತಾರೆ ಇದು ಅಂತೇಳಿ. ಆದ ಕಾರಣ ಸಂವಿಧಾನದ ಮೇಲೆ ಪ್ರಮಾಣವನ್ನು ಮಾಡಿದ್ದಾರೆ, ಅದನ್ನು ಇವತ್ತು ಉಲ್ಲಂಘನೆ ಮಾಡಿದ್ದಾರೆ, ಸಂವಿಧಾನ ವಿರೋಧಿಯಾಗಿದ್ದಾರೆ, ಸಂವಿಧಾನವನ್ನು ಅದಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಆದ ಕಾರಣ ಇವತ್ತು ಅವರು ತಾವಾಗೇ ಅವ್ರಿಗೇನಾದರೂ ಮಾನವೀಯತೆ ಅಥವಾ ಮೌಲ್ಯಗಳು ಇದ್ದರೆ ಈಗ ತಾವಾಗೇ ಮುಂದೆ ಬಂದು ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಗೌರವಾನ್ವಿತ ಗಣತವ್ಯತ ರಾಷ್ಟ್ರಪತಿಗಳು ಇವರ ರಾಜ್ಯ ಸರ್ಕಾರವನ್ನು ತಕ್ಷಣವೇ ವಜಾಗೊಳಿಸಬೇಕು, ಹಾಗೂ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಅವರ ಸ್ಥಾನದಿಂದ ಕೆಳಗಿಳಿಸಿ ಸಂವಿಧಾನದ ಗೌರವವನ್ನು ಎತ್ತಿ ಹಿಡಿಬೇಕಂತೇಳಿ ನಾವು ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ನಾವು ಈ ಮೂಲಕ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳ ಮೂಲಕ ನಾವು ಇವತ್ತು ಆಗ್ರಹವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಸರ್ಕಾರವನ್ನು ಪತನಗೊಳಿಸಲಿಕ್ಕೆ ಕಾರಣೀಭೂತರಾದಂಥ ಭ್ರಷ್ಟ BJP ಸರ್ಕಾರ ಅವ್ರದ್ದು ವಿಡಿಯೋ ವೈರಲ್ ಆಗಿದೆ, ಸತ್ಯವನ್ನು ನುಡಿದಿದ್ದಾರೆ. ಸನ್ಮಾನ್ಯ BJP ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರವನ್ನು ಕೆಡಲಿಕ್ಕೆ ನಾವೇ ಕಾರಣೀಭೂತು, ಮತ್ತು ಈ ಶಾಸಕರನ್ನು ಖರೀದಿ ಮಾಡಿ ಅವರನ್ನು ಮುಂಬೈದಲ್ಲಿ ಇಟ್ಟಿದವರು ಕೂಡ ನಾವೇ. ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸ ಮಾಡಿದ್ದೇವೆ. ಸರ್ಕಾರವನ್ನು ಕೆಡವಿದಾಗಲೇ ನಮ್ಮ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅಣ್ಣರಾದಂಥ ಶಾಸಕರು ಅವರ ಇಲ್ಲದಿದ್ದರೆ ನಮ್ಮ BJP ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಂಡ್ರ ಮಕ್ಕಳ ಮುಖ ನೋಡ್ದೇನೆ, ಊರುಗಡೆನೇ ಹೋಗ್ದೇನೆ, ಅವರ ಮತಕ್ಷೇತ್ರಗಳಿಗೆ ಹೋಗ್ದೇನೆ ಮುಂಬೈಯಲ್ಲಿ 3 ತಿಂಗಳಗಟ್ಟಲೆ ಇದ್ದು ನಮಗೆ ಸಹಾಯ ಮಾಡಿದ್ದಾರೆ. ಅಂದರೆ ಈ ಪ್ರಜಾಪ್ರಭುತ್ವದ ಕಗ್ಗುಲೆಯನ್ನು ಮಾಡತಕ್ಕಂಥ ನೀತಿ ಸಂಹಿತೆಯನ್ನು ಅವರು ಮಾಡಿದ್ದಾರೆ. ಎಲ್ಲ ಸಂವಿಧಾನವನ್ನು ಗಾಳಿಗೆ ತೂರಿ ಬಿಟ್ಟಂಥ ಈ BJP ಸರ್ಕಾರ, ತಾವು ಅಧಿಕಾರದಲ್ಲಿ ಇರೋದು ನೈತಿಕತೆ ಹಕ್ಕಿಲ್ಲ ಅವರಿಗೆ. ಆದ್ದರಿಂದ ತಕ್ಷಣ ಯಡಿಯೂರಪ್ಪನವರು ಸರ್ಕಾರವನ್ನು ಬರ್ಖಾಸ್ತು ಮಾಡಿ ಅವರು ರಾಜೀನಾಮೆ ನೀಡಬೇಕು. ಅದರ ಜೊತೆಗೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಇದಕ್ಕೆಲ್ಲ ಕಾರಣೀಭೂತರಾದವರು. ಇವರು ಕೂಡ ತಕ್ಷಣ ಅವರನ್ನು ಕೇಂದ್ರ ಸರ್ಕಾರದ ಮಂತ್ರಿಯಿಂದ ವಜಾಗೊಳಿಸಬೇಕು, ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮಾಡಬೇಕು, ಸಂವಿಧಾನದ ರಕ್ಷಣೆ ಮಾಡಬೇಕು, ಮತ್ತು ಸತ್ಯವನ್ನು ಹೇಳಿದಂಥ ಯಡಿಯೂರಪ್ಪನವರು ಯಾತಿಗೆ ಸಾಕ್ಷಿ ಬೇಕಾಗಿಲ್ಲ, ಯಾಕೆಂದರೆ ಅವರೇ ನುಡಿದಿದ್ದಾರೆ ಮತ್ತು ನಾನೇನು ಮಾತಾಡ್ತೀನಿ ಅದು ಸತ್ಯ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಮತ್ತು ಪುರಾವೆಗಳು ಬೇಕಾಗಿಲ್ಲ ಅಂತ. ಇಂಥವರು ರಾಜಕಾರಣದಲ್ಲಿ ಸಮಾಜಕಾರಣದಲ್ಲಿ ಅಥವಾ ರಾಜ್ಯದ ಅಭಿವೃದ್ಧಿಯಲ್ಲಿ ಇರಲಿಕ್ಕೆ ನಾಲಾಯಕ ಅಂತ ನಾನು ಹೇಳ್ತೀನಿ. ಮತ್ತು ಈ ಸರ್ಕಾರವನ್ನು ವಜಾಗೊಳಿಸ್ಬೇಕಂತ ನಮ್ಮ ಎಲ್ಲ ಇಡೀ ಕರ್ನಾಟಕ ತುಂಬ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷ ವಜಾಗೊಳಿಸ್ಬೇಕಂತ ಮಣಿ ನಾವು ನಂತರ ರಾಷ್ಟ್ರಪತಿಯವರಿಗೆ ತಲುಪಿಸ್ತಾ ಇದ್ದೀವಿ ಶಾಂತತೆಯಿಂದ. ನಮ್ಮ ಜೊತೆಗೆ ಬೆಳಗಾವಿ ಗ್ರಾಮೀಣವರಿದ್ದಾರೆ. ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನು ನಿರ್ಣಯ ತಗೊಂಡಿದೆ, ಆ ನಿರ್ಣಯದ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ಒಂದು ವೇಳೆ ಸರ್ಕಾರ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಹೋರಾಟ ಬೀದಿಗಳಿಗೆ ಮಾಡ್ತೀವಿ ಅನ್ನೋದು ಈ ಮುಖಾಂತರ ಹೇಳಿ ನಾವು ಅವರಿಗೆ ಮನವಿ ನಡೆಸಿದ್ವಿ. ನಮಗೆ ನ್ಯಾಯ ದೊರಕಿಸಿ ಕೊಡಬೇಕಂತ ಗೌರವಾನ್ವಿತ ರಾಷ್ಟ್ರಪತಿಗಳಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ನಾನು ಲಕ್ಷ್ಮಣರಾವ್ ಚಿಂಗ್ಳೆ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್.